ಅನೇ ಸಂಖ್ಯೆಗಳ ಬಗ್ಗೆ ನೋಡ್ತಾ ಇದ್ದೀವಿ ಅಂದ್ರೆ ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಮತ್ತು ಮಧ್ಯದ ಸಂಖ್ಯೆಯನ್ನು ಯಾವ ರೀತಿಯಾಗಿ ಬರೆಯಬೇಕು ಅನ್ನೋದನ್ನ ನೋಡಿದ್ವಿ ಇವತ್ತಿನ ಅವಧಿಯಲ್ಲಿ ಏನು ಮಾಡೋಣ ಅಭ್ಯಾಸ 2.1 ಅನ್ನ ಬಿಡಿಸೋಣ ಅಭ್ಯಾಸ 2.1 ಅಲ್ಲಿ ಪ್ರಶ್ನೆ ನಂಬರ್ ಏನಿತ್ತು ಮೊದಲಿಗೆ ಈ ಸಂಖ್ಯೆಗಳನ್ನು ಓದು ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗಾದ್ರೆ 697 ಮೊದಲನೇದು 697 ಈ ಸಂಖ್ಯೆಗಳನ್ನು ಓದು ಅಂತ ಬಂದ್ರೆ ಅಲ್ಲಿ ನಾವು ಏನು ಮಾಡ್ತೀವಿ 697 ಸಂಖ್ಯೆಗಳನ್ನು ಓದಂತ ಕೊಟ್ಟಾಗ ನಾವು ಏನು ಮಾಡ್ತೀವಿ 697 ಎರಡನೇದಾಗಿ 809 ಪದಗಳ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಾಗ ಈ ರೀತಿಯಾಗಿ ನಾವು ಬಿಡಿಸಬೇಕಾಗುತ್ತೆ ಇನ್ನು ಮುಂದಿನದಾಗಿ ಪ್ರಶ್ನೆ ನಂಬರ್ 2 ಅಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ನಾವು ಅವುಗಳನ್ನ ಬರೀಬೇಕಾಗತ್ತೆ ಎರಡನೇದಾಗಿ ಈ ಸಂಖ್ಯೆಗಳನ್ನ ಸ್ಥಾನ ಬೆಲೆ ಈ ಸಂಖ್ಯೆಗಳನ್ನ ಸ್ಥಾನ ಬೆಲೆ ನಕ್ಷೆಯಲ್ಲಿ ಬರೆಯಿರಿ ಪದಗಳ ಸಂಖ್ಯೆಗಳನ್ನು ಇಟ್ಕೊಳ್ಳೋಣ ಮೊದಲನೇದಾಗಿ 307 ಇದನ್ನು ನಾವು ಏನು ಮಾಡಬೇಕು ಸ್ಥಾನ ಬೆಲೆವನ್ನ ಕೋಷ್ಟಕದಲ್ಲಿ ಬರೆಯಬೇಕು ಯಾವ ರೀತಿ ಅಂದ್ರೆ ಹತ್ತು
स्थान हतर स्थान नूर स्थान सवि स्थान इन मोदी एस्टी मुनूर ऐसा मुनूर ना बढ़ती इन एरने क्वेश्चन ऐन प्रश्न नंबर एर एस्टी आर नूर हन अदान नाबू बिल्कुल स्थान प्रश्न नंबर
8740 40 प्रश्न नंबर 4 8001 ಈ ಸಂಖ್ಯೆಗಳನ್ನು ಏನು ಮಾಡ್ತೀವ ಉದಾಹರಣೆ ಈ ರೀತಿಯಾಗಿ ಪದಗಳ ರೂಪದಲ್ಲಿನ ಆ ಅಂಕಿ ಸಂಖ್ಯೆಗಳನ್ನು ಬರೆದ ಅದು ಮುಂದೆಗಡೆ ಏನು ಮಾಡ್ರಿ ಅಂತ ಪದಗಳ ರೂಪದಲ್ಲಿ ಬರೆಯಿರಿ ಇನ್ನು ಮುಂದೆ ಬರ್ತಕ್ಕಂತದ 4ನೇ ಪ್ರಶ್ನ ನಂಬರ್ 4 ಏನಿದಲಿ ಯಾಕೆ ಸಂಖ್ಯೆಗಳ ಕೊಟ್ಟ ಅದನ್ನ ನೋಡಿ ಉದಾಹರಣೆ ಹೇಳ್ತೀನಿ 2490 ಈ ರೀತಿ ಪದಗಳಲ್ಲಿ ಬರ್ತದೋ ಅದೇ ರೀತಿಯಾಗಿ ಅಲ್ಲಿ 4 ಅಂಕಿ ಸಂಖ್ಯೆಗಳ ಕೊಟ್ಟರು ಅದು ಮುಂದೆಗಡೆ ಏನು ಮಾಡ್ತೀವ ಪದಗಳ ರೂಪದಲ್ಲಿ ಬರೆಯಿರಿ ಇನ್ನ ಪ್ರಶ್ನೆ ನಂಬರ್ 4 ಈ ಚಿತ್ರದಲ್ಲಿ ವ್ಯಕ್ತವಾಗಿರುವ ಸಂಖ್ಯೆಗಳನ್ನು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆಯಬೇಕು ಅಂದ್ರೆ ಸ್ಥಾನ ಬೆಲೆ ಪಟ್ಟಿಯಲ್ಲಿ ಏನು ಮಾಡಬೇಕು ಆ ಸಂಖ್ಯೆಗಳ ಅಂಕಿ ಸಂಖ್ಯೆಗಳನ್ನು ಬರೆಯಬೇಕು ಹಾಗಾದ್ರೆ ಅಲ್ಲಿ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಮೊದಲನೇ ಸ್ಥಾನದಲ್ಲಿ ಬಾಕ್ಸ್ ಗಳನ್ನು ಕೊಟ್ಟಿದ್ದಾರೆ ಉದಾಹರಣೆ ಕೊಟ್ಟಾರ ನೋಡ್ರಲ್ಲಿ ಮೊದಲನೇದು 1000 100 ತದನಂತರ 10 ಗುಂಪುಗಳು ಆಮೇಲೆ ಬಿಡಿ ಸ್ಥಾನದ ಗುಂಪುಗಳು ಅಂತ ಹೇಳಿ ಚೌಕ ಬಾಕ್ಸ್ ಗಳನ್ನು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಕೊಟ್ಟಾರ ಮುಂದಗಡೆ ಸ್ಥಾನ ಬೆಲೆ ಕೋಷ್ಟಕ ಅನುಸಾರ ಹಾಕಿದ್ದಾರೆ ಹಾಗಾದ್ರೆ ಮೊದಲನೇದಲ್ಲಿ 3 ಬಾಕ್ಸ್ ಗಳದವು 1000 ಸ್ಥಾನದಲ್ಲಿ 3 ಬಾಕ್ಸ್ ಗಳವು ತದನಂತರ 100 ರ ಸ್ಥಾನದಲ್ಲಿ 5 ಬಾಕ್ಸ್ ಗಳು ಕೊಟ್ಟರು 10 ರ ಸ್ಥಾನದಲ್ಲಿ 4 ಬಾಕ್ಸ್ ಗಳನ್ನು ಕೊಟ್ಟರು ಅದೇ ರೀತಿಯಾಗಿ ಬಿಡಿ ಸ್ಥಾನದಲ್ಲಿ 8 ಬಾಕ್ಸ್ ಗಳನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ನಾವು ಒಟ್ಟು ಅದನ್ನ ಬಿಡಿ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರಿಬೇಕಾದ್ರೆ ಅಲ್ಲಿ ಎಷ್ಟು ತೆಗೆದುಕೊಳ್ತೀವಿ 3548 ಅಂತ ಹೇಳಿ ಗುರುತಿಸಿಕೊಳ್ಳುತ್ತೀವಿ ಇನ್ನು ಅದೇ ರೀತಿಯಾಗಿ ಎರಡನೇ ಒಂದ ಅಲ್ಲಿ ಕೋಷ್ಟಕವನ್ನು ಗಮನಿಸಿರಿ ಬಿಡಿ ಸ್ಥಾನದಲ್ಲಿ 6 ಚೌಕ ಬಾಕ್ಸ್ಗಳಿವೆ 10 ರ ಸ್ಥಾನದಲ್ಲಿ 2 ಬಾಕ್ಸ್ಗಳನ್ನು ಹೊಂದಿದೆ 100 ರ ಸ್ಥಾನದಲ್ಲಿ 3 ಚೌಕ ಬಾಕ್ಸ್ಗಳನ್ನು ಹೊಂದಿದೆ 1000 ರ ಸ್ಥಾನದಲ್ಲಿ 1 ಬಾಕ್ಸ್ ಅನ್ನು ಹೊಂದಿದೆ ಹಾಗಾದ್ರೆ ನಾವು ಒಟ್ಟು ಅಲ್ಲಿ ಕೂಡಿಸಿದಾಗ ಏನು ಮಾಡ್ತೀವಿ 1326 ಅಂತ ಹೇಳಿ ಗುರುತಿಸ್ತೀವಿ ಅಂದ್ರೆ ಆ ಚೌಕ ಬಾಕ್ಸ್ಗಳನ್ನ ಏನಿಸಿ ನಾವು ಬಿಡಿ ಸ್ಥಾನದಲ್ಲಿ ಇರತಕ್ಕಂತ ಚೌಕ ಬಾಕ್ಸ್ಗಳನ್ನ ಬರಿಬೇಕು 10 ರ ಸ್ಥಾನದಲ್ಲಿ ಇರತಕ್ಕಂತ ಚೌಕ ಬಾಕ್ಸ್ಗಳನ್ನ ಬರಿಬೇಕು 100 ರ ಸ್ಥಾನದಲ್ಲಿ ಇರತಕ್ಕಂತ ಆ ಚೌಕ ಬಾಕ್ಸ್ಗಳನ್ನ ಬರಿಬೇಕು ಕೊನೆಯದಾಗಿ 1000 ರ ಸ್ಥಾನದಲ್ಲಿ ಇರತಕ್ಕಂತ ಚೌಕ ಬಾಕ್ಸ್ಗಳನ್ನ ಬರಿಬೇಕು ಇನ್ನ ಮತ್ತೆ ಮುಂದಿನ ನೋಡಿ ಬಿಡಿ ಸ್ಥಾನದಲ್ಲಿ 9 ಚೌಕ ಬಾಕ್ಸ್ಗಳಿವೆ ಹಾಗಾದ್ರೆ 10 ರ ಸ್ಥಾನದಲ್ಲಿ 3 ಚೌಕ ಬಾಕ್ಸ್ಗಳನ್ನು ಒಳಗೊಂಡೈತಿ ಅದೇ ರೀತಿಯಾಗಿ ಮುಂದೆ 100 ರ ಸ್ಥಾನದಲ್ಲಿ 4 ಚೌಕ ಬಾಕ್ಸ್ಗಳನ್ನು ಒಳಗೊಂಡೈತಿ ಕೊನೆಯದಾಗಿ 1000 ರ ಸ್ಥಾನದಲ್ಲಿ 1 ಚೌಕ ಬಾಕ್ಸ್ ಅನ್ನೋದು ಒಳಗೊಂಡೈತಿ ಹಾಗಾದ್ರೆ ಅಲ್ಲಿ ಮತ್ತೆ ಕೊನೆಯದಾಗಿ ನೋಡಿ ಬಿಡಿ ಸ್ಥಾನದಲ್ಲಿ ಎಷ್ಟು ಅದವು 8 ಚೌಕ ಬಾಕ್ಸ್ಗಳನ್ನು ಒಳಗೊಂಡೈತಿ 10 ರ ಸ್ಥಾನದಲ್ಲಿ 2 ಚೌಕ ಬಾಕ್ಸ್ಗಳನ್ನು ಒಳಗೊಂಡೈತಿ 100 ರ ಸ್ಥಾನದಲ್ಲಿ 4 ಚೌಕ ಬಾಕ್ಸ್ಗಳನ್ನು ಒಳಗೊಂಡೈತಿ 1000 ರ ಸ್ಥಾನದಲ್ಲಿ 1 ಬಾಕ್ಸ್ ಅನ್ನು ಒಳಗೊಂಡೈತಿ ಹಾಗಾದ್ರೆ ಅಲ್ಲಿ ಉತ್ತರ ಎಷ್ಟು ಬತ್ತು 1428 ಮೊದಲನೇದಾಗಿ ನೋಡ್ರಿ ಎಷ್ಟು ಬರ್ತೈತಿ ಮೊದಲನೇ ಬಾಕ್ಸ್ನಲ್ಲಿ 3548 ಎರಡನೇ ಬಾಕ್ಸ್ನಲ್ಲಿ 1326 ಮೂರನೇ ಬಾಕ್ಸ್ನಲ್ಲಿ ಅಲ್ಲಿ ನೋಡ್ರಿ 1439 ಕೊನೆಯದಾಗಿ 1428 ಈ ರೀತಿಯಾಗಿ ಚೌಕ ಬಾಕ್ಸ್ಗಳನ್ನು ಏನು ನೀವು ಕೂಡ ಪಕ್ಕದಲ್ಲಿ ಆ ಚೌಕಾಕೃತಿಯ ಒಂದು ಆಕೃತಿಗಳನ್ನು ಬಿಡಿಸಿ ಏನು ಮಾಡಬೇಕು ಅವುಗಳ ಸ್ಥಾನ ಬೆಲೆ ಕೋಷ್ಟಕವನ್ನು ಹಾಕಿ ಬರಿಬೇಕು ಅದೇ ರೀತಿಯಾಗಿ 5ನೇ ಪ್ರಶ್ನೆ ನಂಬರ್ 5 ನೋಡ್ರಿ ಇವುಗಳ ಮುಂದಿನ ಸಂಖ್ಯೆಯನ್ನು ಬರೆಯಿರಿ ಮೊದಲನೇ ಕ್ವಶನ್ ಏನೈತಲ್ಲಿ 6820 ಅದರ ಮುಂದಿನ ಸಂಖ್ಯೆ ಎಷ್ಟೈತಿ 6821 ಪ್ರಶ್ನೆ ನಂಬರ್ 2 3948 ಅದರ ಮುಂದಿನ ಸಂಖ್ಯೆ ಯಾವ್ದು ಬರಬೇಕು 3948 ಮೂರನೇ ಪ್ರಶ್ನೆ ನಂಬರ್ 3 5201 ಅದರ ಉತ್ತರ ಮುಂದಿನ ಸಂಖ್ಯೆ ಯಾವುದೈತಿ 5202 ನಾಲ್ಕನೇ ಪ್ರಶ್ನೆ 7605 ಮುಂದಿನ ಸಂಖ್ಯೆ 7606 ಪ್ರಶ್ನೆ ನಂಬರ್ 5 4200 ಅಲ್ಲಿ ಮುಂದಿನ ಸಂಖ್ಯೆ 4201 ಪ್ರಶ್ನೆ ನಂಬರ್ 6 3999 ಅಲ್ಲಿ ಮುಂದೆ ಎಷ್ಟು ಬರ್ತೈತಿ ಅಲ್ಲಿ
4000 प्रश्ने नंबर 7 2829 मुंदे मुंदिन संख्ये 2830 प्रश्ने नंबर 8 3007 मुंदिन संख्ये 3008 इन प्रश्ने नंबर 6 इवुगळ हिंदिन संख्येयन्नु बरेयिरि हागादल्लि मोदलने क्वेश्चन नोड्रि 3926 अदर हिंदिन संख्ये यावत् बर्तति 3925 हिंदिन संख्ये प्रश्ने नंबर 2 5439 अदर हिंदिन संख्ये 5438 प्रश्ने नंबर 3 6400 अदर हिंदिन संख्ये 6439 प्रश्ने नंबर 4 3570 अदर हिंदिन संख्ये 3569 प्रश्ने नंबर 5 4900 अदर हिंदिन संख्ये 4989 प्रश्ने नंबर 6 5000 अदर हिंदिन संख्ये 4999 प्रश्ने नंबर 7 3827 इदर हिंदिन संख्ये 3826 प्रश्ने नंबर 8 4999 इदर हिंदिन संख्ये 4998 इन प्रश्ने नंबर 7 रल्ली मेन प्रश्ने नंबर 7 रल्ली नोड्रि इवुगळ मध्यद संख्येयन्नु बरेयिरि अल्लि 2769 मध्यद संख्ये एष्टु बरुत्ते अंद्रे मध्यद संख्ये एष्टु बरुत्ते 2769 2779 ಹಾಗಾದ್ರೆ ಮಧ್ಯದ ಸಂಖ್ಯೆ 2770 ಇನ್ನ ಎರಡನೇ ನೋಡ್ರಿ 5490 ಮುಂದೆ ಎಷ್ಟೈತಿ 5492 ಹಾಗಾದ್ರೆ ಮಧ್ಯದ ಸಂಖ್ಯೆ 5491 ಮುಂದಿನ ಪ್ರಶ್ನೆ ನೋಡ್ರಿ ಮೂರನೇ ಪ್ರಶ್ನೆ ನಂಬರ್ 3 3999 ಮಧ್ಯದ ಸಂಖ್ಯೆ ಎಷ್ಟು ಬರ್ತೈತಿ 4000 ಬರ್ತೈತಿ ಮುಂದೆ 4001 ಇನ್ನು ಕೊನೆಯದಾಗಿ ಎಷ್ಟು ಬರ್ತೈತಿ ಪ್ರಶ್ನೆ 5888 ಇದರ ಮಧ್ಯದ ಸಂಖ್ಯೆ ಮುಂದಿನ ಸಂಖ್ಯೆ ಎಷ್ಟೈತಿ 5890 ಹಾಗಾದ್ರೆ ಈ ಮಧ್ಯದ ಸಂಖ್ಯೆ ಎಷ್ಟು ಬಂತು 5889 ಈ ರೀತಿ ಮಾಡಿದ್ರೆ ಮಧ್ಯದ ಸಂಖ್ಯೆಯನ್ನು ಗುರುತಿಸ್ಕೊಂಡಾಗ ಬರುತ್ತೆ ಇಲ್ಲಿವರೆಗೆ ಏನಾಯ್ತು ನಿಮ್ಮ ಅಭ್ಯಾಸ 2.1 ಅಭ್ಯಾಸವನ್ನು ಬಿಡಿಸಿದ್ರು ಇದನ್ನು ನೀವು ಏನು ಮಾಡ್ರಿ ನಿಮ್ಮ ಫೇಸ್ಬುಕ್ನಲ್ಲಿ ಅಲ್ಲಿ ನೀಟಾಗಿ ಚೆಂದಾಗಿ ಏನು ಮಾಡಬೇಕಂದ್ರೆ ನಿಮ್ಮ ಪಕ್ಕದಲ್ಲಿ ಬಿಡಿಸ್ಬೇಕು ಅದೇ ರೀತಿಯಾಗಿ ಆಕೃತಿಗಳ ಚಿತ್ರ ತೆಗೆದು ಅವುಗಳನ್ನು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆಯಬೇಕು ಆ ಆಕೃತಿಗಳ ಚಿತ್ರ ತೆಗೆದ ಮುಂದಗಡೆ ಏನು ಮಾಡಬೇಕು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೀಬೇಕು ಇಲ್ಲಿವರೆಗೆ ಏನಾಯ್ತು ಅಭ್ಯಾಸ 2.1 ಬಿಡುತ್ತೆ ಇನ್ನು ಬರ್ತಕ್ಕಂಥ ನಾಳೆ ಅವಧಿಯಲ್ಲಿ ಏನು ಮಾಡೋಣ ಸಂಖ್ಯೆಗಳ ವಿಸ್ತರಿಸಿ ಬರೆಯಿರಿ ಅಂದರೆ ಸಂಖ್ಯೆಗಳ ವಿಸ್ತರಣಾ ರೂಪ ಯಾವ ರೀತಿಯಾಗಿ ನಾವು ಬರಿತೀವಿ ಅನ್ನೋದನ್ನು ನಾಳೆ ಅವಧಿಯೊಳಗಡೆ ತಿಳಿದುಕೊಳ್ಳೋಣ ಎಲ್ಲರಿಗೂ ಧನ್ಯವಾದಗಳು